ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸತ್ತು ಹೋಗಿರುವವರು ಕನಸಲ್ಲಿ ಬಂದರೆ ಏನು ನಡೆಯುತ್ತದೆ ಎಂಬ ವಿಷಯದ ಬಗ್ಗೆ ನಾವು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಸತ್ತವರು ಕನಸಲ್ಲಿ ಬಂದಾಗ ಬಹಳ ಮಂದಿ ಭಯಬೀಳುತ್ತಾರೆ. ಅಸಲು ಹಾಗೆ ಭಯಬೀಳುವ ಅವಶ್ಯಕತೆ ಇದೆಯಾ? ಹಾಗೆ ಸತ್ತು ಹೋದವರು ನಿಮ್ಮ ಕನಸಲ್ಲಿ ಬಂದರೆ ಯಾವ ಸೂಚನೆಗಳು ಸಿಗುತ್ತವೆ? ಅವರು ನಿಮಗೆ ಏನನ್ನೋ ಹೇಳಬೇಕು ಎಂದು ಬಯಸುತ್ತಿದ್ದಾರೆ. ಸ್ನೇಹಿತರೆ, ಕನಸುಗಳು ಮುಂಬರುವ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸೂಚನೆಗಳನ್ನು ನೀಡುತ್ತದೆ ಎಂದು ಬಹಳ ಮಂದಿ ಭಾವಿಸುತ್ತಾರೆ. ಹಾಗೆಯೇ ಸ್ವಪ್ನಶಾಸ್ತ್ರದಲ್ಲಿಯೂ ಕೂಡ ಕನಸುಗಳಿಗೆ ಒಂದೊಂದು ವಿಷಯಕ್ಕೆ ಒಂದೊಂದು ವಿಶೇಷವಾದ ಅರ್ಥವಿದೆ. ಅಷ್ಟೇ ಅಲ್ಲದೆ ಆ ಭಗವಂತನು ಭವಿಷ್ಯತ್ತಿನ ಕೆಲವು ಸಂಕೇತಗಳನ್ನು ಕನಸಿನ ರೂಪದಲ್ಲಿ ನೀಡುತ್ತಾನೆ ಎಂದು ಕೂಡ ನಂಬುತ್ತೇವೆ. ಮತ್ತೆ ಕನಸಿನಲ್ಲಿ ಯಾವ ಯಾವ ವಿಷಯಗಳು ಕಾಣಿಸಿದರೆ ಏನು ಅರ್ಥವೆಂದು ಈಗ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕನಸುಗಳು ಕಾಣುವುದು ಸಾಮಾನ್ಯ ಪ್ರಕ್ರಿಯೆಯೇ. ಪ್ರತಿಯೊಬ್ಬರೂ ಕೂಡ ನಿದ್ದೆ ಮಾಡುವ ಸಮಯದಲ್ಲಿ ಕನಸುಗಳನ್ನು ಕಾಣುತ್ತಿರುತ್ತಾರೆ. ಈಜಿಪ್ಟ್, ಗ್ರೀಸ್ಗಳಂತಹ ನಾಗರಿಕತೆ ಇರುವ ದೇಶಗಳಲ್ಲಿ ಕನಸುಗಳು ಕಾಣುವುದನ್ನು ದೈವಿಕ ಚಿಹ್ನೆಯೆಂದು ಇಲ್ಲವೇ ನೂತನ ಶಕ್ತಿಯ ಆಹ್ವಾನವೆಂದು ಪರಿಗಣಿಸುತ್ತಾರೆ. ಇಲ್ಲಿನ ಸಂಸ್ಕೃತಿಯಲ್ಲಿ ಕನಸುಗಳು ಕಾಣುವುದೆಂದರೆ ದೇವರು ನಿಮಗೆ ಇಷ್ಟವಾದಂತಹ ಅಥವಾ ಯಾವುದೋ ಒಂದು ಶಕ್ತಿಯನ್ನು ಸೂಚಿಸುತ್ತಿದ್ದಾನೆ ಎಂದು ನಂಬುತ್ತಾರೆ. ಆ ಭಗವಂತನು ಮುಂಬರಲಿರುವ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಕನಸುಗಳ ಮೂಲಕ ತಿಳಿಯಪಡಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಆ ಭಗವಂತನು ನಿಮ್ಮ ಭವಿಷ್ಯತ್ತಿನಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆಯೂ ಕೂಡ ಸಂಕೇತಗಳನ್ನು ಕೊಡುತ್ತಿದ್ದಾರೆ ಎಂದು ಭಾವಿಸುತ್ತಾರೆ. ಮತ್ತೆ ಹಾಗಾದರೆ ಕನಸಿನಲ್ಲಿ ಯಾವ ಯಾವ ವಿಷಯಗಳು ಕಾಣಿಸಿದರೆ ಏನು ಫಲ ಎಂದು ಈಗ ತಿಳಿಯೋಣ. ಸ್ನೇಹಿತರೆ, ಕನಸಿನಲ್ಲಿ ನಿಮ್ಮ ಹಿರಿಯರು ಅಥವಾ ನಿಮ್ಮ ಪೂರ್ವಿಕರು ಕಾಣಿಸಿದರೆ ಅದು ಶುಭ ಮತ್ತು ಅಶುಭ ಎರಡೂ ಸಂಕೇತಗಳನ್ನು ಕೂಡ ಸೂಚಿಸುತ್ತದೆ. ಕನಸಿನಲ್ಲಿ ಹಿರಿಯರು ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ನಂಬುತ್ತಾರೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಹಿರಿಯರು ನಿಮಗೆ ಏನಾದರೂ ಆಹಾರವನ್ನು ಅಥವಾ ಹಣ್ಣುಗಳನ್ನು ಕೊಡುವ ಹಾಗೆ ಕನಸು ಬಿದ್ದರೆ ಅದು ಶುಭವೆಂದು ಪರಿಗಣಿಸಲಾಗುತ್ತದೆ. ಆ ಸಮಯದಲ್ಲಿ ನೀವು ನಿಜ ಜೀವನದಲ್ಲಿ ಕೈಗೊಂಡಂತಹ ಕಾರ್ಯಗಳಲ್ಲಿ ವಿಜಯವು ಲಭಿಸುತ್ತದೆ ಎಂದು ಅರ್ಥ. ಅದೇ ರೀತಿ ನಿಮ್ಮ ಕನಸಲ್ಲಿ ನಿಮ್ಮ ಪೂರ್ವಿಕರು ಅಳುತ್ತಿರುವ ಹಾಗೆ ಅಥವಾ ನೀವು ನಿಮ್ಮ ಪೂರ್ವಿಕರನ್ನು ನೆನೆದು ಅಳುತ್ತಿರುವ ಹಾಗೆ ಕನಸು ಬಂದರೆ ಅದು ಅಷ್ಟೊಂದು ಒಳ್ಳೆಯ ಕನಸಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೆ ವ್ಯಾಪಾರದಲ್ಲಿ ನಷ್ಟವಾಗುವ ಅವಕಾಶವಿದೆ ಎಂದು ಅರ್ಥೈಸಿಕೊಳ್ಳಬೇಕು. ಹಾಗೆಯೇ ಕನಸಲ್ಲಿ ಕೆಂಪು ವಸ್ತ್ರಗಳನ್ನು ಧರಿಸಿದ ವಧುವನ್ನು ನೋಡಿದರೆ ಈ ಕನಸು ಬಹಳ ಒಳ್ಳೆಯದು. ನಿಮ್ಮ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಲಕ್ಷ್ಮೀದೇವಿ ಆಗಮನವಾಗುತ್ತಾಳೆಂದು ಅರ್ಥ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆಂದು ಅರ್ಥ. ಒಂದು ವೇಳೆ ಇಂತಹ ಕನಸು ಶುಕ್ರವಾರದ ದಿನ ಬಿದ್ದರೆ ನೀವು ಲಕ್ಷ್ಮೀದೇವಿಯನ್ನು ಆರಾಧಿಸಬೇಕು. ಕೆಲವು ಮಂದಿಗೆ ಕನಸಿನಲ್ಲಿ ಮಕ್ಕಳು ಕಾಣಿಸುತ್ತಿರುತ್ತಾರೆ. ಇದು ಬಹಳ ಪ್ರತ್ಯೇಕವಾದ ಕನಸು ಎಂದು ಹೇಳಬಹುದು. ಒಂದು ಹಸುಗೂಸು ಕನಸಿನಲ್ಲಿ ಹಾಲು ಕುಡಿಯುವ ಹಾಗೆ ಕಾಣಿಸಿದರೆ ನಿಮ್ಮ ಕೋರಿಕೆ ಅತಿ ಬೇಗನೆ ನೆರವೇರುತ್ತದೆ ಎಂದು ಅರ್ಥ. ಒಂದು ವೇಳೆ ಮಕ್ಕಳು ಆಟವಾಡುತ್ತಿರುವ ಹಾಗೆ ಕನಸು ಬಿದ್ದರೆ ನೀವು ಆ ಭಗವಂತನ ಆಶೀರ್ವಾದವನ್ನು ಪಡೆಯುತ್ತಿದ್ದೀರಿ ಎಂದರ್ಥ. ಇನ್ನು ಕನಸಿನಲ್ಲಿ ಗೋವು ಕಾಣಿಸಿದರೆ ಇದೂ ಕೂಡ ಲಕ್ಷ್ಮೀದೇವಿಯನ್ನು ಸೂಚಿಸುತ್ತದೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಲಾಭವು ಪ್ರಾಪ್ತಿಯಾಗುತ್ತದೆ. ಹಾಗೆ ಕನಸು ಬಂದ ನಂತರ ನೀವು ಗೋಮಾತೆಗೆ ನೀರು ಮತ್ತು ಆಹಾರಗಳನ್ನು ನೀಡಬೇಕು ಮತ್ತು ಗೋಮಾತೆಯನ್ನು ಪೂಜಿಸಬೇಕು. ಹಾಗೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ. ಹಾಗೆಯೇ ಮರಣದ ನಂತರ ನಿಮಗೆ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇನ್ನು ಕನಸಿನಲ್ಲಿ ಮಂಗಳಮುಖಿಯರು ಕಾಣಿಸಿದರೆ ಇದು ಶುಭ ಮತ್ತು ಅಶುಭ ಎರಡೂ ಫಲಗಳನ್ನು ನೀಡುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಂಗಳಮುಖಿಯರಿಗೆ ದುಡ್ಡು ಕೊಡುವುದು ಶುಭಕರವೆಂದು ಪರಿಗಣಿಸುತ್ತಾರೆ. ಇದು ಜಾತಕದಲ್ಲಿ ಬುಧನನ್ನು ಬಲಪಡಿಸುತ್ತದೆ. ಹಿರಿಯರ ನಂಬಿಕೆಯ ಪ್ರಕಾರ ಇಂತಹ ಕನಸು ಬಿದ್ದರೆ ನಿಮ್ಮ ನಿಜ ಜೀವನದಲ್ಲಿ ಅವರಿಗೆ ಹಣ ನೀಡಬೇಕು. ಹಾಗೆ ಮಾಡುವುದರಿಂದ ಖಂಡಿತ ಒಳ್ಳೆಯದಾಗುತ್ತದೆ. ಆದರೆ ಅವರಿಗೆ ಹಣವನ್ನು ನೋಟಿನ ರೂಪದಲ್ಲಿ ಅಲ್ಲದೆ ನಾಣ್ಯದ ರೂಪದಲ್ಲಿ ಕೊಡಬೇಕು. ಹೀಗೆ ಮಾಡಿದಾಗ ಬುಧನು ಬಲಪಡುತ್ತಾನೆ, ಶನಿದೋಷವು ಕಳೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದೇ ರೀತಿ ಕನಸಲ್ಲಿ ಈ ಮಂಗಳಮುಖಿಯರು ನಿಮ್ಮ ಮನೆಗೆ ಬಂದು ಬರಿಗೈಯಲ್ಲಿ ಹೋದರೆ ಅದನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಇಂತಹ ಕನಸು ಬಿದ್ದಾಗಲೂ ಕೂಡ ನಿಜ ಜೀವನದಲ್ಲಿ ಅವರಿಗೆ ದಾನ ಮಾಡಬೇಕು. ಸ್ನೇಹಿತರೆ, ಕೆಲವು ಕನಸುಗಳೆನ್ನುವುದು ಬಹಳ ವಿಶಿಷ್ಟವಾಗಿರುತ್ತವೆ.
ಒಬ್ಬ ವ್ಯಕ್ತಿಯ ಆಸೆಗಳು, ಆಕಾಂಕ್ಷೆಗಳು, ಆಲೋಚನೆಗಳು ಹಾಗೆಯೇ ನಿರಾಸೆಗಳು ಆ ವ್ಯಕ್ತಿಯ ಕನಸಿನ ರೂಪದಲ್ಲಿ ವ್ಯಕ್ತವಾಗುತ್ತವೆ ಎಂದು ಜ್ಯೋತಿಷ್ಯ ಪಂಡಿತರು ಮತ್ತು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಇವರ ಪ್ರಕಾರ ಸಂಪತ್ತು ಮತ್ತು ವಿಜಯಕ್ಕೆ ಸಂಬಂಧಿಸಿದ ಕನಸುಗಳು ಬಹಳ ಬರುತ್ತವೆಂದು ಅರ್ಥ ಮಾಡಿಕೊಳ್ಳಬಹುದು. ಒಂದು ವೇಳೆ ಈ ಆರು ವಿಷಯಗಳು ನಿಮ್ಮ ಕನಸಿನಲ್ಲಿ ಬಂದರೆ ಅವುಗಳ ಅರ್ಥವೇನೆಂದು ಈಗ ನೋಡೋಣ. ಬಂಗಾರವು ನಿಮ್ಮ ಕನಸಲ್ಲಿ ಬಂದರೆ ಅದು ನಿಮಗೆ ಸಂಪತ್ತು ಬರುವ ಸೂಚನೆಯಾಗಿರುತ್ತದೆ. ಬಂಗಾರವನ್ನು ಧರಿಸಿದ ಹಾಗೆ ಕನಸು ಬಂದರೆ ಆಭರಣಗಳು ಮತ್ತು ಅಪಾರ ಧನ ಸಂಪತ್ತು ನಿಮಗೆ ಬರುತ್ತದೆಂದು ಸೂಚಿಸುತ್ತದೆ. ಹಾಗೆಯೇ ನಿಮ್ಮ ಕನಸಲ್ಲಿ ಬಂಗಾರದ ಬಹುಮಾನವನ್ನು ಪಡೆಯುವ ಹಾಗೆ ಕನಸು ಬಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ಪಡೆಯುತ್ತೀರಿ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ಕನಸಲ್ಲಿ ಬಂಗಾರದ ಮಡಿಕೆಯನ್ನು ನೀವು ನೋಡಿದರೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವು ಸಿಗುತ್ತದೆ ಎಂದು ಸೂಚಿಸುತ್ತದೆ. ಕನಸಲ್ಲಿ ಧಾನ್ಯಗಳು ಬಂದರೆ ಕೂಡ ಎಲ್ಲವೂ ಕೂಡಿ ಬರುತ್ತದೆ ಎಂದು ಹೇಳುತ್ತಾರೆ. ಧಾನ್ಯಗಳು ಭೂಮಿಯ ಪುಷ್ಕಲವಾದ ವರಗಳಲ್ಲಿ ಒಂದು ಎಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ. ಧಾನ್ಯಗಳ ಬಗ್ಗೆ ಕನಸು ಬಂದರೆ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂಬ ಅರ್ಥವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಕನಸಿನಲ್ಲಿ 8 ಸಂಖ್ಯೆಯನ್ನು ನೋಡಿದರೆ ನೀವೇ ಅದೃಷ್ಟವಂತರು. ಒಂದು ವೇಳೆ ಹಾಗೆ ಕನಸು ಬಂದರೆ ನಿಮಗೆ ಸಿರಿ ಸಂಪತ್ತುಗಳು ಮತ್ತು ಭೌತಿಕ ಲಾಭಗಳು ಹೆಚ್ಚಾಗುತ್ತವೆ ಎಂದರ್ಥ. ಚೈನೀಸ್ ಮತ್ತು ಇತರ ಆಸ್ಟ್ರೀಯ ಸಂಸ್ಕೃತಿಗಳಲ್ಲಿ 8 ಎಂಬ ಸಂಖ್ಯೆಯನ್ನು ಅದೃಷ್ಟ ಸಂಖ್ಯೆ ಎಂದು ಪರಿಗಣಿಸುತ್ತಾರೆ. ಆದ್ದರಿಂದಲೇ ಕನಸಲ್ಲಿ 8 ಸಂಖ್ಯೆ ಬಂದರೆ ಅದೃಷ್ಟವೆಂದು ಹೇಳುತ್ತಾರೆ. ಆದರೆ ಈ ರೀತಿಯಾದ ಕನಸು ಬೀಳುವುದು ಬಹಳ ಅಪರೂಪವೆಂದು ಕೂಡ ಹೇಳುತ್ತಾರೆ. ಕನಸಲ್ಲಿ ಹದ್ದುಗಳು ಕಾಣಿಸಿದರೆ ಧೈರ್ಯಕ್ಕೆ ಪ್ರತಿರೂಪವೆಂದು ಭಾವಿಸಬೇಕು. ಹದ್ದುಗಳು ಕನಸಲ್ಲಿ ಕಾಣಿಸಿದರೆ ಅವರ ಸಂಕಲ್ಪವು ಅತಿ ಬೇಗನೆ ನೆರವೇರುತ್ತದೆ ಎಂದು ಹೇಳುತ್ತಾರೆ. ಪಕ್ಷಿಗಳ ಬಗ್ಗೆ ಕನಸು ಬಂದರೆ ನಿಮ್ಮ ದೃಢ ಸಂಕಲ್ಪವನ್ನು ಸೂಚಿಸುತ್ತದೆ. ಹಾಗೆಯೇ ನೀವು ಕೈಗೊಂಡಂತಹ ಕಾರ್ಯಗಳು ಯಶಸ್ವಿಯಾಗಿ ಪೂರ್ತಿಯಾಗುತ್ತವೆ. ನೀವು ಯಾವುದಾದರೂ ವಿಷಯದಲ್ಲಿ ಹೋರಾಡುತ್ತಿದ್ದರೆ ನೀವು ನಿಮ್ಮ ಗುರಿ ತಲುಪುತ್ತೀರಾ ಎಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಹಾಗೆಯೇ ನೀವು ಕನಸಲ್ಲಿ ಬೇಯಿಸಿದ ಮಾಂಸಾಹಾರವನ್ನು ಸೇವಿಸುವ ಹಾಗೆ ಕಂಡರೆ ಅದೂ ಕೂಡ ನಿಮ್ಮ ಏಳಿಗೆಯನ್ನು ಸೂಚಿಸುತ್ತದೆ. ಆದರೆ ಹಸಿ ಮಾಂಸವನ್ನು ತಿನ್ನುವ ಹಾಗೆ ಕನಸು ಬಂದರೆ ಪ್ರತಿಕೂಲ ಪ್ರಭಾವವನ್ನು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ಹಣ ಬಂದರೆ ಭೌತಿಕ ಲಾಭ ಮತ್ತು ಆರ್ಥಿಕ ವಿಜಯದ ಬಗ್ಗೆ ಚಿಹ್ನೆಗಳಾಗಿ ಪರಿಗಣಿಸಲಾಗುತ್ತದೆ. ಎಷ್ಟು ಕಷ್ಟಗಳಿದ್ದರೂ ಕೂಡ ವಿಜಯ ಮತ್ತು ಆನಂದ ನಿಮ್ಮದಾಗುತ್ತದೆಂದು ಅರ್ಥ. ಅದೃಷ್ಟವು ನಿಮ್ಮ ಕಡೆ ಇದೆಯೆಂದು ಮತ್ತು ನೀವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ವಿಜಯವು ಲಭಿಸುತ್ತದೆಂದು ಈ ಕನಸಿಗೆ ಅರ್ಥ. ಹಾಗೆಯೇ ನೀವು ಕನಸಿನಲ್ಲಿ ಸಗಣಿಯನ್ನು ನೋಡಿದರೆ ಅಥವಾ ಅದನ್ನು ನಿಮ್ಮ ಕೈಯಲ್ಲಿ ಮುಟ್ಟುವ ಹಾಗೆ ಕನಸು ಬಂದರೆ ಇದೂ ಕೂಡ ಬಹಳ ಒಳ್ಳೆಯ ಕನಸು. ಸಂಪತ್ತು ಮತ್ತು ಆರ್ಥಿಕ ಲಾಭದ ಪ್ರತೀಕವೆಂದು ಭಾವಿಸಬೇಕು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಸಗಣಿಯನ್ನು ನೀವು ತುಳಿದರೆ ನಿಮ್ಮ ನಿಜ ಜೀವನದಲ್ಲಿ ನೀವು ಊಹಿಸಲಾಗದಂತಹ ಲಾಭವನ್ನು ಪಡೆಯುತ್ತೀರಿ ಎಂದರ್ಥ. ಇಂತಹ ಕನಸುಗಳು ನಿಮ್ಮ ಕುಟುಂಬಕ್ಕೆ ಲಾಭವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಕನಸಿನಲ್ಲಿ ಯಾರಾದರೂ ನಿಮ್ಮನ್ನು ಅಟ್ಟಿಸಿಕೊಂಡು ಬರುವ ಹಾಗೆ ಕನಸು ಬಿದ್ದರೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದೀರಿ ಎಂದರ್ಥ. ನಿಮ್ಮಲ್ಲಿರುವ ಭಯಕ್ಕೆ ಪ್ರತಿರೂಪವಾಗಿ ಹಾಗೆ ಕನಸು ಬರುತ್ತದೆ. ಆದರೆ ನಿಮ್ಮನ್ನು ಯಾರು ಚೇಸ್ ಮಾಡುತ್ತಿದ್ದಾರೆಂಬುದು ಇಲ್ಲಿ ಮುಖ್ಯವಾದುದು. ಅಂದರೆ ನಿಮ್ಮ ಕನಸಲ್ಲಿ ಒಂದು ಪ್ರಾಣಿ ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದರೆ ನಿಮ್ಮ ಇಮೋಷನ್ ಅಂದರೆ ಕೋಪ, ತಾಪ, ಫ್ಯಾಷನ್ಗಳಂತಹವನ್ನು ನೀವು ಮರೆಮಾಚುತ್ತಿದ್ದೀರಿ ಎಂದರ್ಥ. ಒಂದು ವೇಳೆ ನೀವು ಹುಡುಗರಾಗಿದ್ದು ಹುಡುಗಿಯರು ಚೇಸ್ ಮಾಡಿದರೆ ಅಥವಾ ನೀವು ಹುಡುಗಿಯರಾಗಿದ್ದು ಹುಡುಗರು ನಿಮ್ಮನ್ನು ಚೇಸ್ ಮಾಡುತ್ತಿದ್ದರೆ ನಿಮ್ಮ ಗತ ಜೀವನದ ಅನುಭವಗಳಿಂದಾಗಿ ಮತ್ತೊಂದು ಸಾರಿ ನೀವು ಪ್ರೀತಿಯಲ್ಲಿ ಬೀಳಲು ಭಯಪಡುತ್ತಿದ್ದೀರಿ ಎಂದು ಈ ಕನಸಿನ ಅರ್ಥ. ಹಾಗೆಯೇ ಕನಸಿನಲ್ಲಿ ಅಸ್ಪಷ್ಟವಾದ ರೂಪ ಕಾಣಿಸಿದರೆ ನಿಮ್ಮ ಬಾಲ್ಯದಲ್ಲಿ ನಡೆದಂತಹ ಒಂದು ಕಹಿಯ ಅನುಭವವನ್ನು ನೀವು ಮರೆಮಾಚುತ್ತಿದ್ದೀರಿ ಎಂದರ್ಥ. ಆನಂತರ ಬಹಳ ಎತ್ತರದಿಂದ ಬೀಳುವ ಹಾಗೆ ಕನಸು ಬಿದ್ದರೆ ಇದು ಅಷ್ಟೊಂದು ಒಳ್ಳೆಯ ಕನಸಲ್ಲ ಮತ್ತು ಇದು ನಿಜ ಜೀವನದಲ್ಲಿ ಏನೋ ಒಂದು ಕೆಡುಕನ್ನು ಸೂಚಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಮಾನಸಿಕ ಶಾಸ್ತ್ರಜ್ಞರು ಇದನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ನೀವು ಮಾಡಬೇಕು ಎಂದುಕೊಂಡಿರುವ ಕೆಲಸಗಳನ್ನು ನೀವು ಮಾಡಲಾಗುತ್ತಿಲ್ಲ ಎಂದರ್ಥ. ನೀವು ಗೊಂದಲದಲ್ಲಿದ್ದೀರಿ ಎಂದು ಈ ಕನಸು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ನೀವು ನಿಧಾನವಾಗಿ ನಿಮ್ಮ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿ ಮುನ್ನಡೆಯಬೇಕೆಂದು ಈ ಕನಸು ಸೂಚಿಸುತ್ತದೆ. ಆನಂತರ ಸಾರ್ವಜನಿಕ ಸ್ಥಳಗಳಲ್ಲಿ ನಗ್ನವಾಗಿ ಕನಸು ಬಂದರೆ ನೀವು ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಮುಖ್ಯವಾದ ರಹಸ್ಯವನ್ನು ಅಥವಾ ಗುಟ್ಟನ್ನು ಮರೆಮಾಚುತ್ತಿದ್ದೀರಾ.
ಮತ್ತು ಅದು ಶೀಘ್ರದಲ್ಲಿಯೇ ಇತರರಿಗೆ ತಿಳಿಯುತ್ತದೆಂದು ಅರ್ಥ. ಹಾಗೆಯೇ ಕನಸಲ್ಲಿ ಹಲ್ಲುಗಳು ಬೀಳುವುದು. ಈ ರೀತಿ ಕನಸು ಕಂಡರೆ ನೀವು ನಿಮ್ಮ ರೂಪದ ವಿಷಯದಲ್ಲಿ ಬಹಳ ಚಿಂತಿಸುತ್ತಿದ್ದೀರಿ ಎಂದರ್ಥ. ಹಾಗೆಯೇ ನಿಮ್ಮ ಕನಸಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಮರಣ ಹೊಂದಿರುವ ಹಾಗೆ ಕನಸು ಬಂದರೆ ಯಾವುದೋ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತದೆಂದು ಅರ್ಥ. ನೀವು ಬಹಳ ಚಿಂತೆಯಲ್ಲಿದ್ದೀರಿ ಎಂದು ಈ ಕನಸು ಸೂಚಿಸುತ್ತದೆ. ನೀವು ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡಿದ್ದೀರಿ ಎಂದು ಮತ್ತು ಗತ ಜೀವನವನ್ನು ನೆನೆದು ಬಹಳ ದುಃಖಿಸುತ್ತಿದ್ದೀರಿ ಎಂದರ್ಥ. ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಹಿರಿಯರು ಬಂದರೆ ನಿಮಗೆ ನಿಮ್ಮ ಜೀವನದ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಡುತ್ತಿದ್ದಾರೆ ಎಂದು ಅರ್ಥೈಸಿಕೊಳ್ಳಬೇಕು. ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ನೀವು ಜಾಗ್ರತೆಯಿಂದ ನೆನಪಿನಲ್ಲಿಟ್ಟುಕೊಂಡು ಭಯಪಡದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಮುನ್ನಡೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.